ಎಲ್ಲರೂ ಹೇಳಿದ್ರು ಶಿವರಾಮ ಕಾರಂತರ ಮೂಗಿನ ತುದಿಯಲ್ಲಿ ಕೋಪ ಹೇಳಿ, ಏನು ಮಾತಾಡಿದ್ರು ಬಹಳ ಕೋಪಿಸ್ತವರು ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಆ ರೀತಿ ಅಲ್ಲ, ಯಾಕಂದರೆ ಅವ್ರ ಮನೆಗೆ ತುಂಬ ಜನ ಬರ್ತಿದ್ರು. ಬಂದವರು ಕೆಲವರು ಬೇಡದಿದ್ದರು ಮಾತಾಡೋದು, ಬಿಡುವಿಲ್ಲದ ಸಮಯ ಅವರಿಗೆ ಬಿಡುವಿಲ್ಲದ ಸಮಯವೇ, ಆಗ ಅದು ಅನಗತ್ಯ ಮಾತಾಡ್ತಿದ್ರು ಮತ್ತು ತರ್ಕ ಮಾಡ್ತಿದ್ರು. ಅದೆಲ್ಲ ನೋಡಿದ ಕಾರಂತ ಖಂಡಿತ ಆಗ್ತಿರಲಿಲ್ಲ, ಕೂಡಲೇ ಅವರನ್ನು ಇಲ್ಲಿ ಹೊರಡಿ ಅಂತ ಜೋರು ಮಾಡ್ತಿದ್ರು.